ವಿಶುದ್ಧವಾದ ಕುರ್ಆನ್ ಹೇಳಿದಂತೆ ಅಲ್ಲಾಹನ ಹಗ್ಗವನ್ನ ಅಲ್ಲಾಹನ ದೀನುಲ್ ಇಸ್ಲಾಮನ್ನ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದು ಆ ಆಚಾರ ವಿಚಾರ ಅನುಷ್ಠಾನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸುವುದರೊಂದಿಗೆ ಈ ಸಮೂಹಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಇಲ್ಲಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ಅನೈತಿಕತೆ ಬೆಳೆದು ಬರುತ್ತಿರುವ ಒಂದು ಸನ್ನಿವೇಶವಿತ್ತು. ಒಂದು ಕಾಲಘಟ್ಟದಲ್ಲಿ ಪಾಶ್ಚಾತ್ಯ ಚಿಂತಾಗತಿಗಳು ಈ ಲೋಕದ ಪ್ರತಿಯೊಂದು ಕಾಲೇಜು ಕ್ಯಾಂಪಸ್ಗಳಲ್ಲಿ ಬೆಳೆದು ಬಂದಾಗ ನಮಗೆ ನೆನಪಿದೆ, ಹೈದರಾಬಾದಿನ ಮನು ಯೂನಿವರ್ಸಿಟಿಯಲ್ಲಿ ಕಲಿಯುವ ಒಂದು ಪ್ರಾಯವಿತ್ತು. ಆ ಕಾಲದಲ್ಲಿ ಅಲ್ಲಿ ಕಲಿಯುವಾಗ ಹಲವಾರು ವೈವಿಧ್ಯಮಯವಾದ ಹಲವಾರು ಚಿಂತನೆಗಳಿರುವ ಹಲವಾರು ವ್ಯಕ್ತಿಗಳು ಆ ಕ್ಯಾಂಪಸ್ನಲ್ಲಿ ಕಲಿಯುತ್ತಿರುವ ಆ ಒಂದು ಸನ್ನಿವೇಶದಲ್ಲಿ ಇಸ್ಲಾಮಿ ಚಿಂತನೆಗಳೊಂದಿಗೆ ಒಂದು ಹೊಸ ಒಂದು ಆಶಯವನ್ನು ನಾವಲ್ಲಿಟ್ಟಾಗ ಅದರ ಮುಂದೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಬೆನ್ನು ತಟ್ಟಿ ಅಲ್ಲಿಯ ದೊಡ್ಡ ದೊಡ್ಡ ಪ್ರಿನ್ಸಿಪಾಲರುಗಳು ದೊಡ್ಡ ದೊಡ್ಡ ಪ್ರಿನ್ಸಿಪಾಲರುಗಳು ನಮಗೆ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಈ ರೀತಿಯಲ್ಲಿ ದೀನಿ ಚಳುವಳಿಯಲ್ಲಿ ಉತ್ತಮವಾದ ಸಂದೇಶಗಳನ್ನು ಹಬೀಬರಾದ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಸಮೂಹಕ್ಕೆ ಹೇಳಿಕೊಟ್ಟ ಹಾಗೆ ಉಂತುಮ್ ಖೈರ ಉಮ್ಮತಿನ್ ಉಖ್ರಿಜತ್ ಲಿನ್ನಾಸ್, ಇಲ್ಲಿ ಒಂದು ಉತ್ತಮವಾದ ಸಂದೇ ಒಂದು ಸಮೂಹವು ಬೆಳೆದು ಬರಬೇಕಾಗಿದೆ. ಆ ಉತ್ತಮ ಸಮೂಹ ಯಾವುದು ಎಂಬುದರ ಬಗ್ಗೆ ಮಹಾತ್ಮರು ವಿಶದೀಕರಿಸಿ ಹೇಳುತ್ತಾರೆ, ಅದೇ ವಿಶುದ್ಧವಾದ ಕುರ್ಆನ್. ಆ ಉತ್ತಮವಾದ ಸಂದೇ ಆ ಉತ್ತಮವಾದ ವಿಭಾಗವು ಅದು ಸಿದ್ದೀಕನ್ಗಳ ವಿಭಾಗವಾಗಿದೆ, ಅದೇ ರೀತಿಯಲ್ಲಿ ಶುಹದಾಗಳ ವಿಭಾಗವಾಗಿದೆ, ಅದು ಮಹಾತ್ಮರುಗಳಾದ ಸ್ವಹಾಬಿಗಳು ನಡೆದು ಹೋದಂತಹ ವಿಭಾಗವಾಗಿದೆ. ಇಲ್ಲಿ ನೀವು ನೋಡಿ ಹಲವಾರು ಪಂಗಡಗಳಿದೆ, ಹಲವಾರು ವಿಭಾಗಗಳಿದೆ. ಮುಸ್ಲಿಂ ಎಂಬ ಹೆಸರಿನಲ್ಲಿಯೇ ಮುಸ್ಲಿಂ ಎಂಬ ನಾಮವನ್ನು ಇಟ್ಟುಕೊಂಡು ಇಲ್ಲಿ ಪ್ರವರ್ತನೆಗಳನ್ನು ಮಾಡುತ್ತಿರುವ ಕಾರ್ಯಾಚರಿಸುತ್ತಿರುವ ಒಂದು ಹಲವಾರು ವಿಭಾಗಗಳು ನಮ್ಮ ಮುಂದೆ ಕಾಣಲಿಕ್ಕೆ ಸಾಧ್ಯವಿದೆ. ಆದರೆ ಈ ಎಲ್ಲ ವಿಭಾಗವನ್ನು ನಾನು ತಿರಸ್ಕರಿಸಿ ಹೇಳುತ್ತಿಲ್ಲ, ಹೊರತು ಹಬೀಬರಾದ ಮೊಹಮ್ಮದ್ ರಸೂಲುಲ್ಲಾಹಿ ಖೈರುಲ್ ಕುರುನಿ ಕರ್ನಿ ಸುಮ್ಮಲ್ಲದೀನ ಯಲೂನಹುಂ ಸುಮ್ಮಲ್ಲದೀನ ಯಲೂನಹುಂ, ನನ್ನ ಸಮೂಹವು ನಾನಿರುವ ಈ ಕಾಲಘಟ್ಟವು ಅತ್ಯಂತ ಉತ್ತಮವಾದ ಕಾಲಘಟ್ಟವಾಗಿದೆ. ನಂತರ ಬರುವ ಸ್ವಹಾಬಿಗಳ ಕಾಲಘಟ್ಟ, ಅದರ ನಂತರ ಬರುವ ಸ್ವಹಾಬಿಗಳ ಕಾಲಘಟ್ಟ, ಅದರ ನಂತರ ಬರುವ ತಬೌ ತಾಬಿಗಳ ಕಾಲಘಟ್ಟ, ಅದರ ನಂತರ ಬಂದಂತಹ ಮಹಾತ್ಮರುಗಳಾದ ಮಜ್ಹಬ್ನ ಇಮಾಮರುಗಳ ಕಾಲಘಟ್ಟ, ಅದರ ನಂತರ ಬಂದಂತಹ ಕುತುಬುಲ್ ಅಕ್ವಾಬಿಗಳಾದ ಮಹಾತ್ಮರುಗಳಾದ ಔಲಿಯಾ ಕಿರಾಮಗಳ ಕಾಲಘಟ್ಟ, ಅದರ ನಂತರ ಬಂದಂತಹ ಸಲಫ್ ಸ್ವಾಲಿಹಿಗಳಾದ ದೊಡ್ಡ ದೊಡ್ಡ ಮಹೋನ್ನತರಾದ ವಿದ್ವಾಂಸರುಗಳ ಕಾಲಘಟ್ಟ. ಈ ರೀತಿಯಲ್ಲಿ ಆ ಮಹಾತ್ಮರುಗಳಿಗೆ ತೋರಿಸಿಕೊಟ್ಟಂತಹ ಆ ಒಂದು ಉತ್ತಮವಾದ ಸಂದೇಶ, ಅದನ್ನು ಯಾವುದೇ ರೀತಿಯಲ್ಲಿ ಒಂದು ಚುಚ್ಚು ಅಣುವೂ ಕೂಡ ವ್ಯತ್ಯಾಸಪಡಿಸದೆ ಈ ಸಮೂಹದಲ್ಲಿ ಉತ್ತಮವಾದ ಸಂದೇಶದೊಂದಿಗೆ ಮಹಾತ್ಮರಾದ ಉಲಮಾ ಕಿರಾಮ್ಗಳು ಅದೇ ರೀತಿಯಲ್ಲಿ ಉಮರ ನೇತಾರರುಗಳು ನಮಗೆ ನೇತೃತ್ವವನ್ನು ಕೊಟ್ಟು ಈ ಒಂದು ಸಮೂಹವನ್ನು ಈ ಒಂದು ವಿಭಾಗವನ್ನು ಈ ಒಂದು ಸಂಘಟನಾ ಕಾರ್ಯಾಚರಣೆಯನ್ನು ಉತ್ತಮ ರೀತಿಯಲ್ಲಿ ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಎಂಬುದಾದರೆ, ನನ್ನ ಪ್ರೀತಿಯ ಕಾರ್ಯಕರ್ತರೆ, ಊದ ರಣಾಂಗಣದಲ್ಲಿ ಬಹುಮಾನಪತ್ತ ಬಹುಮಾನ್ಯರಾದಂತಹ ಅಮ್ರ್ ಬಿನ್ ಅಲ್ ಜಮೂಅ ರಲಿಯಲ್ಲಾಹು ಅನ್ಹು, ನಮಗೆ ಗೊತ್ತಿರಬಹುದು ಅಮ್ರ್ ಬಿನ್ ಅಲ್ ಜಮೂಅ ರಲಿಯಲ್ಲಾಹು ಅನ್ಹು ರವರ ಆ ತ್ಯಾಗೋಜ್ವಲವಾದ ಜೀವನ, ತನ್ನ ಎಡಗೈಯು ಅವರ ಶತ್ರುಗಳ ಪೀಡನದಿಂದ ತನ್ನ ಎಡಗೈ